ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಭು ಯೇಸುನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಧರ್ಮಸಭೆ ಸಂತ ಬೊನವೆಂಚರ್ ಇವರ ಸ್ಮರಣೆಯನ್ನು ಆಚರಿಸುತ್ತದೆ. ಧರ್ಮಾಧ್ಯಕ್ಷರು ಮತ್ತು ಧರ್ಮ ಪಂಡಿತರು ಕ್ರೈಸ್ತ ವಿಶ್ವಾಸದ ಸತ್ಯಗಳನ್ನು ಇವರು ಲೇಯಾನ್ಸ್ ಎಂದ ಸ್ಥಳದಲ್ಲಿ ನಡೆದಂಥ ಆ ಸಭೆಯಲ್ಲಿ ನಿಜವಾದ ಕ್ರೈಸ್ತ ಧರ್ಮ ತತ್ವಗಳನ್ನು ಎತ್ತಿ ಹಿಡಿದ ಘನವೆತ್ತ ಸಂತರು ಇವರಾಗಿದ್ದಾರೆ. ಆತ್ಮೀಯ ಸಹೋದರ ಸಹೋದರರೇ, ಇಂದಿನ ಮೊದಲನೇ ವಾಚನದಲ್ಲಿ ಯೆಶಾಯ ಪ್ರವಾದಿಯ ಮುಖಾಂತರ ಸ್ವಾಮಿ ಸರ್ವೇಶ್ವರ ಅರಸ ಹೆಜೆಕೀಯನನ್ನು ತನ್ನ ಜೀವನವನ್ನು ಸರಿಪಡಿಸಿಕೊಳ್ಳಲು ಅವರು ಕರೆಯನ್ನು ನೀಡುತ್ತಾರೆ. ಇಗೋ ನಿನ್ನ ಮನೆಯನ್ನು ನೀನು ಸರಿಪಡಿಸಿಕೋ ಎನ್ನುವ ಮಾತಿನಲ್ಲಿ, ನಿನ್ನ ಜೀವನವನ್ನು ಸರಿಪಡಿಸಿಕೋ ಎನ್ನುವ ಮಾತು ಸಹ ಅದರಲ್ಲಿ ಅಡಗಿದೆ. ಆತ್ಮೀಯ ಸಹೋದರ ಸಹೋದರೇ, ಸಾಯುವ ಸ್ಥಿತಿಯಲ್ಲಿದ್ದ ಹೆಜೆಕೀಯ, ಏಕೆಂದರೆ ಅವನ ಕೃತ್ಯಗಳು ಅವನ ಆಳ್ವಿಕೆ ಪ್ರಭುವಿನ ಕಣ್ಣುಗಳಲ್ಲಿ ಅದು ಸರಿಯಾಗಿರಲಿಲ್ಲ. ಆದ್ದರಿಂದ ಪ್ರವಾದಿಯ ಮುಖಾಂತರ ಪ್ರಭು ಅವನಿಗೆ ಎಚ್ಚರಿಕೆಯನ್ನು ನೀಡಿದಾಗ ಹೆಜೆಕೀಯ ಅವನು ಹತ್ತು ಪ್ರಭುವಿನಲ್ಲಿ ಪ್ರಾರ್ಥಿಸುತ್ತಾನೆ. ಅವನ ಕಣ್ಣೀರಿಗೂ ಅವನ ಪ್ರಾರ್ಥನೆಗೂ ಪ್ರಭು ಸದುತ್ತರವನ್ನು ದಯಪಾಲಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಬದುಕಿನ ಕಾರ್ಯಕಲಾಪಗಳಲ್ಲಿ ನಮಗೆ ಯಶಸ್ಸು ಇಲ್ಲವಾದರೆ, ನಮ್ಮಲ್ಲಿ ಅನಾರೋಗ್ಯ ಅನೀತಿ ಇದ್ದಲ್ಲಿ ನಾವು ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಬೇಕು. ಪ್ರಭುವಿನ ದೃಷ್ಟಿಯಲ್ಲಿ ನಾವು ನ್ಯಾಯಪರರಾಗಿ ಸತ್ಯಪರರಾಗಿ ಬದುಕಿದಾಗ ನಾವು ಕೈಗೊಳ್ಳುವ ಕೆಲಸ ಕಾರ್ಯಗಳು ಯಶಸ್ಸಾಗುತ್ತವೆ. ಶುಭ ಸಂದೇಶದಲ್ಲಿ ಪ್ರಭು ಯೇಸು ಗೋಧಿ ತೆನೆಗಳನ್ನು ಕಿತ್ತು ತಿಂದ ತನ್ನ ಶಿಷ್ಯರುಗಳನ್ನು ಆ ಕಾರ್ಯವನ್ನು ಸಮರ್ಥಿಸಿಕೊಳ್ಳುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, 5 ರೊಟ್ಟಿ 2 ಮೀನುಗಳಿಂದ 5,000 ಜನರಿಗೆ ಊಟ ಬಡಿಸಿದಂಥ ಪ್ರಭು ಯೇಸು ತನ್ನ ಶಿಷ್ಯರ ಹಸಿವನ್ನು ನೀಗಿಸಲು ಯಾವುದೇ ಅದ್ಭುತವನ್ನು ಮಾಡಲಿಲ್ಲ. ಇದರಿಂದ ನಾವು ತಿಳಿದುಕೊಳ್ಳುವುದು, ಪ್ರಭು ಯೇಸು ತನ್ನಲ್ಲಿದ್ದಂಥ ಆ ಅದ್ಭುತ ಮಾಡುವ ಶಕ್ತಿಯನ್ನು ಉಪಯೋಗಿಸಿದ್ದು ಜನರ ಒಳಿತಿಗಾಗಿಯೇ, ನಿಸ್ವಾರ್ಥವಾಗಿಯೇ ವಿನಃ ತನ್ನ ಸ್ವಾರ್ಥಕ್ಕಾಗಿ ಅಥವಾ ತನ್ನ ಶಿಷ್ಯರ ಹಸಿವನ್ನು ನೀಗಿಸಲು ಅವರೆಂದೂ ತನ್ನಲ್ಲಿದ್ದಂಥ ಅದ್ಭುತ ಶಕ್ತಿಯನ್ನು ಉಪಯೋಗಿಸಲಿಲ್ಲ. ಹೀಗಿರುವಾಗ ಹಸಿದು ಬಳಲಿದ್ದ ಶಿಷ್ಯರು ಹೊಲದ ಮೇಲೆ ನಡೆದು ಹೋಗುತ್ತಿದ್ದಾಗ ಗೋಧಿವೆ ತೆನೆಗಳನ್ನು ಕಿತ್ತು ತಿನ್ನುತ್ತಿದ್ದರು. ಆತ್ಮೀಯ ಸಹೋದರ ಸಹೋದರರೇ, ಫರಿಸೆಯರು ಖಂಡಿಸಿದ್ದು ಶಿಷ್ಯರು ಬೇರೆಯವರ ಹೊಲಗಳಿಂದ ತೆನೆಗಳನ್ನು ಕಿತ್ತು ತಿನ್ನುತ್ತಿದ್ದರು ಎಂದಿದ್ದಕ್ಕಾಗಿ ಅಲ್ಲ. ಬದಲಾಗಿ ಅವರು ಮಾಡಿದಂಥ ಕೆಲಸ ಸಬ್ಬತ್ ದಿನವಾಗಿತ್ತು. ಜುದೇಯ ಧರ್ಮದ ಪ್ರಕಾರ ಹಸಿವಾಗಿದ್ದವರು ಬೇರೆಯವರ ಹೊಲಗಳಲ್ಲಿ ಕೈಗಳಿಂದ ತೆನೆಗಳನ್ನು ಕಿತ್ತು ತಿನ್ನಬಹುದೇ ವಿನಃ ಒಂದು ಕೊಯ್ಲು ಮಾಡುವ ಸಾಧನದಿಂದ ಅವರು ಅದನ್ನು ತಿನ್ನುವಂತಿಲ್ಲ. ಆದ್ದರಿಂದ ಹಸುವನ್ನು ನೀಗಿಸಿಕೊಳ್ಳಲು ಕೈಗಳನ್ನು ಬಳಸಿ ಹಸುವನ್ನು ನೀಗಿಸಬಹುದೇ ವಿನಃ ಕೊಯ್ಲು ಮಾಡುವ ಸಾಧನದಿಂದ ಅದನ್ನು ಕಿತ್ತು ತಿನ್ನುವುದು ಅದು ಅಪರಾಧವಾಗಿರ್ತಿತ್ತು. ಆದ್ದರಿಂದ ಹಸಿದಿದ್ದ ಶಿಷ್ಯರು ತಮ್ಮ ಕೈಗಳಿಂದ ತೆನೆಗಳನ್ನು ತಿಂದು ಕಿತ್ತು ಅದನ್ನು ಉಜ್ಜಿ ಅವರು ತಿನ್ನಲು ಪ್ರಾರಂಭಿಸಿದರು. ಆದರೆ ಅವರು ಮಾಡಿದಂಥ ಕೆಲಸ ಸಬ್ಬತ್ ದಿನದವಾದ್ದರಿಂದ, ಸಬ್ಬತ್ ದಿನದಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರದೆಂದಿದ್ದಂಥ ಆ ಫರಿಸೇಯರ ಕಟ್ಟುಪಾಡುಗಳು, ನಿಯಮಾವಳಿಗಳು, ಇದರ ಮುಖಾಂತರ ಅವರು ಮಾಡುತ್ತಿದ್ದು ತಪ್ಪು ಎಂದು ಅವರು ವಾದಿಸ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸ್ವಾಮಿ ಸರ್ವೇಶ್ವರ ಸಬ್ಬತ್ ದಿನದ ನಿಯಮವನ್ನು ನೀಡಿ ನೀವು ಕೆಲಸ ಮಾಡಬಾರದು ಎಂದು ಹೇಳಿದ್ದು ಸ್ವಾಮಿ ಸರ್ವೇಶ್ವರರ ಅಪರಿಮಿತ ಪ್ರೀತಿ ಮತ್ತು ನಿಜವಾದ ಕೆಲಸಗಾರರು ಈ ಲೋಕದಲ್ಲಿ ನಾವು ಸೇವಿಸುವಂಥ ಗಾಳಿ, ಕುಡಿಯುವಂಥ ನೀರು, ಆಹಾರವನ್ನು ನಾವು ಕೆಲಸ ಮಾಡದೇ ಇದ್ದರೂ ನಮಗೆ ನೀಡುವವರು ಸ್ವಾಮಿ ಸರ್ವೇಶ್ವರ ಎಂಬ ಈ ಸತ್ಯವನ್ನು ಅರಿತುಕೊಳ್ಳಲು ಪ್ರಭು ಆ ಆಜ್ಞೆ ನೀಡಿದರೆ ವಿನಃ ಇತರರಿಗೆ ನೀವು ಕರುಣೆಯಿಂದ ವರ್ತಿಸಬೇಡಿ ಎಂದು ಪ್ರಭು ಯಾವಾಗಲೂ ಹೇಳಲಿಲ್ಲ. ಆದ್ದರಿಂದ ಆಜ್ಞೆ ಒಳಾರ್ಥವನ್ನು ಪ್ರಭು ಯೇಸು ಫರಿಸೇಯರಿಗೆ ತಿಳಿಸುತ್ತಾರೆ. ದಾವೀದರಸನಿಗೆ ಹಸಿವಾಗಿದ್ದಾಗ ಆತನು ಮತ್ತು ಆತನ ಸಂಗಡಿಗರಿದ್ದವರು ಯಾವ ರೀತಿ ಹೋಗಿ ಅವರು ಅದನ್ನು ಆ ದೇವಾಲಯದಲ್ಲಿದ್ದಂಥ ನೈವೇದ್ಯ ರೊಟ್ಟಿಗಳನ್ನು ತಿನ್ನಲಿಲ್ಲವೆ, ಸಬ್ಬದಿನದಲ್ಲಿ ಗುರುಗಳು ದೇವಾಲಯದಲ್ಲಿ ಕೆಲಸ ಮಾಡೋದಿಲ್ಲವೆ ಎಂದು ಹೇಳಿದ್ರ ಮುಖಾಂತರ ಸ್ವಾಮಿ ಸರ್ವೇಶ್ವರ ನಮ್ಮಿಂದ ಬಯಸುವಂಥದ್ದು ಕಟ್ಟುಪಾಡುವ ಆಜ್ಞೆಗಳನ್ನೆಲ್ಲ ಬದಲಾಗಿ ಕೃಪೆಯನ್ನು, ಕರುಣೆಯನ್ನು ಎಂದು ತಿಳಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರು, ಪ್ರಭು ಯೇಸು ನಮ್ಮ ಜೀವನಕ್ಕೆ ನೀಡಿರುವ ಒಂದೇ ಒಂದು ಆಜ್ಞೆ ಪ್ರೀತಿಯ ಆಜ್ಞೆ. ನಾವು ನಿಜವಾಗಲೂ ಇತರನ್ನು ನಿಸ್ವಾರ್ಥ ಪ್ರೀತಿಯಿಂದ ಪ್ರೀತಿಸುವವರಾಗಿದ್ದರೆ ಎಲ್ಲ ಆಜ್ಞೆಗಳು ಆ ಪ್ರೀತಿಯಲ್ಲೇ ಅಡಗಿವೆ. ಏಕೆಂದರೆ ಪ್ರೀತಿ ನಿಸ್ವಾರ್ಥವಾದದ್ದು, ಇತರರ ಒಳಿತನ್ನು ಬಯಸುವುದೇ ವಿನಃ ಸ್ವಾರ್ಥದಿಂದ ಇರುವುದು ಪ್ರೀತಿಯಲ್ಲ. ಆದ್ದರಿಂದ ನಾವು ಪ್ರಭುವಿನಲ್ಲಿ ಇಂಥ ಪ್ರೀತಿಯಿಂದ ನಾವು ಬದುಕಲು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ.
ಸರ್ವಶಕ್ತ ದೇವರಾದ ಪಿತಾಸು ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.